नमस्कार अमोघ वार्ते स्वागत नानु रम्या इवत्तिन प्रमुख सुद्दिगळु तुमकूरिनल्लि माजी सचिव सोगडु शिवण्ण अवरु जोळिगे हिडिदु ओटु नोटु याचने मुंदुवरेसिद्दारे। ಈ ಬಾರಿ ತುಮಕೂರು ನಗರ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಪಡೆದು ಚುನಾವಣೆಗೆ ಸ್ಪರ್ಧೆ ಮಾಡಲು ಹೊರಟಿರುವ ಮಾಜಿ ಸಚಿವ ಸೊಗಡು ಶಿವಣ್ಣನವರು ಈಗಾಗಲೇ ಬಿರುಸಿನ ಪ್ರಚಾರ ಆರಂಭಿಸಿದ್ದಾರೆ। ಇವತ್ತು ನಗರದ ಟೌನಲ್ ವೃತ್ತದ ನಾಗರಕಟ್ಟೆ ದೇವಸ್ಥಾನದಲ್ಲಿ ಬೆಂಬಲಿಗರೊಂದಿಗೆ ಪೂಜೆ ಸಲ್ಲಿಸಿದ ಶಿವಣ್ಣನವರು ಜೋಳಿಗೆ ಧರಿಸಿ ಚುನಾವಣಾ ಪ್ರಚಾರ ಶುರು ಮಾಡಿದರು। ಬೆಂಬಲಿಗರು ಬಿಜೆಪಿ ಬಾವುಟ ಪ್ರದರ್ಶಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು। ಬಿಎಚ್ ರಸ್ತೆ ಎಂಜಿ ರಸ್ತೆ ಸೇರಿ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಸಾಗಿದರು। ಮಾರ್ಗದುದ್ದಕ್ಕೂ ಸಾರ್ವಜನಿಕರು ಶಿವಣ್ಣರ ಜೋಳಿಗೆಗೆ ಹಣ ಹಾಕಿ ಶುಭ ಕೋರಿದರು। ಹಲವು ಬಿಜೆಪಿ ಮುಖಂಡರು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಶಿವಣ್ಣನವರೊಂದಿಗೆ ಇದ್ದರು। ಕ್ಯಾಮೆರಾಮನ್ ಹರೀಶ್ ಜೊತೆ ಮಣ್ಣೆರಾಜು ಅಮುಕ್ ಟಿವಿ ತುಮಕೂರು। ತುಮಕೂರು ನಗರ ವಿಧಾನಸಭಾ ಟಿಕೆಟ್ ಆಕಾಂಕ್ಷಿ ಇಕ್ಬಾಲ್ ಇಂದು ನಗರದ ಪ್ರಮುಖ ಬಡಾವಣೆಗಳಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ವಿತರಿಸಿದರು। ಕಾಂಗ್ರೆಸ್ ಭರವಸೆಯ ಗ್ಯಾರಂಟಿ ಕಾರ್ಡ್ಗಳನ್ನು ವಿತರಿಸುವ ಮೂಲಕ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಗಳ ಉದ್ದೇಶವನ್ನು ಜನರಿಗೆ ತಿಳಿಸಲು ಮುಂದಾಗಿದ್ದಾರೆ। ಈಗಿರುವ ಬೆಲೆ ಏರಿಕೆಯ ಪರಿಹಾರತವಾಗಿ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ಗಳನ್ನು ವಿತರಿಸುತ್ತಾ ಬಂದಿದೆ। ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಗ್ಯಾರಂಟಿ ಕಾರ್ಡ್ನಲ್ಲಿರುವ ಎಲ್ಲ ಭರವಸೆಗಳನ್ನು ಈಡೇರಿಸಲಾಗುತ್ತದೆ ಎಂದರು। फोन नंबर बोलो कर्नाटक राजस्थान मुख्यमंत्री गेहलोट रवरु बड़वरिगे सवलत्तवन्नु ಐನೂರು ರೂಪಾಯಿ ಇಳಿಸಿದರೆ ಗ್ಯಾಸ್ ಬೆಲೆ ಅಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ। ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದ್ರೆ 1170 ರೂಪಾಯಿ ಏನು ಬಡವರು ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಹೆಚ್ಚು ಬೆಲೆ ಆಗಿದೆ। ಗ್ಯಾಸ್ ತಗೊಳ್ಳೋದಿಕ್ಕೂ ಕೂಡ ಆಗ್ತಾ ಇಲ್ಲ, ಎಲ್ಲರೂ ಮತ್ತೆ ಹೊಲೆಗಳಿಗೆ ಹೋಗ್ತಾ ಇದ್ದಾರೆ। ಅದರಿಂದ ನಾವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷ ಬಂದ್ರೆ 500 ರೂಪಾಯಿಗೆ ಮತ್ತೆ ಗ್ಯಾಸ್ ಬೆಲೆ ಇಳಿಸ್ತಾರೆ, ಅದರ ಜೊತೆಯಲ್ಲಿ ಪೆಟ್ರೋಲ್ ಬೆಲೆಯನ್ನ ಕೂಡ ಇಳಿಸ್ತಾರೆ। ಏನು ಗೃಹಜ್ಯೋತಿ ಯೋಜನೆಯಲ್ಲಿ ಪ್ರತಿ ತಿಂಗಳು 200 ಯೂನಿಟ್ ವಿದ್ಯುತ್ ಶಕ್ತಿಯನ್ನು ಉಚಿತವಾಗಿ ಕೊಡ್ತಾರೆ ಮತ್ತು ಮನೆ ಎರಡತಿಗೆ ಮಾಸಿಕವಾಗಿ ಕುಟುಂಬದ ನಿರ್ವಹಣೆಗಾಗಿ ಏನೀಗ ಎಲ್ಲ ತೊಂದರೆಯಲ್ಲಿ ಇದ್ದಾರೆ ಜನ ಬೆಲೆ ಏರಿಕೆಯಿಂದ, ಅದನ್ನು ನಿವಾರಿಸಲು ಪ್ರತಿ ತಿಂಗಳು ಮಾಸಿಕ ಉಚಿತ 2000 ರೂಪಾಯಿಗಳನ್ನು ಕೂಡ ಕೊಡ್ತಾರೆ। ಮತ್ತು ಈ ಹಿಂದೆ ಇದ್ದಂಥ ಕಾಂಗ್ರೆಸ್ ಪಕ್ಷ ಸರ್ಕಾರ ಏನು ಅಕ್ಕಿಯನ್ನು ನೀಡ್ತಿತ್ತು ಅದನ್ನು ಮತ್ತೆ 10 ಕೆಜಿ ಅಕ್ಕಿಯನ್ನಾಗಿ ಜನರಿಗೆ ಕೊಡಲು ಬಯಸಿ ಈ ದಿನ ನಾವು ಈ ದಿನ ವೀರಸಾಗರದಲ್ಲಿ ಗ್ಯಾರಂಟಿ ಕಾರ್ಡ್ಗಳನ್ನು ಹಚ್ಚಿದ್ದೇವೆ। ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ಒಲವನ್ನು ತೋರಿಸ್ತಾ ಇದ್ದಾರೆ, ಇದು ಒಳ್ಳೆಯ ಸೂಚನೆ। ಮುಂದೆ ಎಲ್ಲರೂ ಕೂಡ ಸಮೃದ್ಧ ಶಾಂತಿ ಮತ್ತು ಅಭಿವೃದ್ಧಿ ಹೊಂದಿದ ಸಮಾಜದಲ್ಲಿ ನಾವೆಲ್ಲರೂ ಬಾಳುವಂತಾಗಲಿ ಅಂತ ಆಶಿಸುತ್ತೇವೆ। ಈ ಬಾರಿಯ ಸಂಸತ್ ಅಧಿವೇಶನದಲ್ಲಿ ಕಾಡುಗುಲ್ಲ ಸಮುದಾಯವನ್ನು ಎಸ್ಟಿ ಸಮುದಾಯಕ್ಕೆ ಸೇರಿಸಲು ನಾನು ಸೇರಿದಂತೆ ಅನೇಕ ಸಂಸದರು ಮಾಡುವ ತೀರ್ಮಾನ ಮಾಡಿದ್ದೇವೆ ಹೀಗೆಂದು ಸಂಸದ ಜಿಎಸ್ ಬಸವರಾಜು ಗುಬ್ಬಿಯಲ್ಲಿ ತಿಳಿಸಿದರು। ಪಟ್ಟಣದ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ನಡೆದ ಕಾಡುಗೊಲ್ಲರಿಗೆ ಎಸ್ಟಿ ಮೀಸಲಾತಿ ಹಕ್ಕುತ್ತಾಯ ಕಾರ್ಯಕ್ರಮ ಹಾಗೂ ಜಾಥಾ ಮೆರವಣಿಗೆ ಉದ್ಘಾಟಿಸಿ ಮಾತನಾಡಿದ ಅವರು, ಕಳೆದ ಮಾರ್ಚ್ನಲ್ಲಿ ನಡೆದ ಅಧಿವೇಶನದಲ್ಲಿ ಈಗಾಗಲೇ ನಿಮ್ಮ ಸಮುದಾಯದ ಬಗ್ಗೆ ಮೀಸಲಾತಿಗೆ ಸಂಬಂಧಿಸಿದಂತೆ ಮಾತನಾಡಿದ್ದು, ಮತ್ತೆ ಮುಂಬರುವ ಅಧಿವೇಶನದಲ್ಲಿ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡುತ್ತೇನೆ ಎಂದು ತಿಳಿಸಿದರು। ಆ ಕುಲಶಾಸ್ತ್ರದಲ್ಲಿ ಸ್ವಲ್ಪ ಎಡವಟ್ಟಾಗಿತ್ತು, ಅದನ್ನು ತಿದ್ದಿರ್ತಕ್ಕಂಥ ರೀತಿಯಲ್ಲಿ ನಾವು ಮಾಡೋದಕ್ಕೆ ನಾನು ಒಂಥರ ಆಫೀಸರ್ನ ಕಂಡೆ, ಸರ್ ಈ ಸರಿ ಅದು ಮಾಡಲೇಬೇಕು, ನಾವು ಕೂಡ ಕರ್ನಾಟಕದಲ್ಲಿ ಎಷ್ಟು ಮುಂದುವರೆದ ರಾಜ್ಯ ಅಂತ ನಾವು ತಿಳಿದಿದ್ರು ಕೂಡ ಈ ಜನಾಂಗಕ್ಕೆ ಎಷ್ಟು ಎಡರು ತೊಡರುಗಳಿದೆ ಎಂಬತಕ್ಕಂಥದ್ದನ್ನು ನಮಗೆ ಅರ್ಥವಾಗಿದೆ, ಸರಿಪಡಿಸೋದಕ್ಕೆ ನಾವು ಆದಷ್ಟು ಕೂಡ ಪ್ರಯತ್ನ ಮಾಡಿ ಮೀಸಲಾತಿಯ ಬಗ್ಗೆ ಯಾವ್ಯಾವ್ದು ಕೊಡಬೇಕು ಕೊಡ್ತಕ್ಕಂಥದನ್ನು ಮಾಡಿ, ಆದ್ರೆ ಈ ಸೀಟು ವಗೈರೆ ಕೊಡ್ತಕ್ಕಂಥದ್ರಲ್ಲಿ ರಿಸರ್ವೇಷನ್ ಪಾಲಿಸಿನ ಎಲೆಕ್ಟೆಡ್ ಮೆಂಬರ್ಗಳಿಗೆ ಕೊಡಕ್ ಬರೋದಿಲ್ಲ, ಅವರು ಬ್ಯಾಕ್ವರ್ಡ್ ಲಿಸ್ಟ್ ಅಲ್ಲಿ ಇರ್ತಾರೆ, ಆದ್ರೆ ಅವರಿಗೆ ಕೊಡ್ತಕ್ಕಂಥ ಸವಲತ್ತುಗಳನ್ನ ವಿದ್ಯಾಭ್ಯಾಸ ನೌಕರಿ ಇನ್ನೂ ಇತರೆ ಸಾಮಾಜಿಕ ಪರಿವರ್ತನೆ ಆಗ್ತಕ್ಕಂಥದಕ್ಕೆ ನಾವು ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ ಅಂತ ಕೂಡ ಅವರು ಹೇಳಿದರು।
ಆದರೆ ತಮಗೆಲ್ಲ ಗೊತ್ತಿದೆ ಈ ಮಧ್ಯೆ ಸುಮಾರು 6 ತಿಂಗಳಂದ್ರೂ ಕೂಡ ಪಾರ್ಲಿಮೆಂಟ್ ಸರಿಯಾಗಿ ನಡೆಯಲಿಲ್ಲ ಮನೆ ಆಗಸ್ಟ್ ಅಲ್ಲಿ ಸರಿಯಾಗಿ ಪಾರ್ಲಿಮೆಂಟ್ ನಡೆದಿಲ್ಲ ನವೆಂಬರ್ ತಿಂಗಳಲ್ಲೂ ಕೂಡ ಪಾರ್ಲಿಮೆಂಟ್ ನಡೆದಿಲ್ಲ ಮತ್ತೆ ಈಗ ಇವತ್ತಿಂದ ಶುರುವಾಗಿದೆ ನಮಗೆ ಈ ಚುನಾವಣೆ ಬಂದಿಂದ ಕೆಲವು ಕಾರ್ಯಕ್ರಮ ನಡೆದಿದ್ರಿಂದ ನಮಗೆ ಒಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ ನಾನು ಶಾಸಕನಾದ ಮೇಲೆ ಬಹುತೇಕ ಕಾಡುಗೊಲ್ಲರ ಹಟ್ಟಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಕೆಲಸ ಮಾಡಿದ್ದೇನೆ ನಿಮ್ಮೆಲ್ಲರ ಸಹಕಾರದಿಂದ ನಾನು ಶಾಸಕನಾಗಿದ್ದು ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಹಾಗೂ ನಿಮ್ಮ ಹಕ್ಕುತ್ತಾಯಕ್ಕೆ ನಾನು ಜೊತೆಯಾಗಿರುತ್ತೇನೆ ಸಂಸದ ಜಿಎಸ್ ಬಸವರಾಜ್ ಅವರು ಸಂಸತ್ ಸಭೆಯಲ್ಲಿ ಮಲಗಿಯಾದರು ನಿಮ್ಮ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿ ನೀಡುವಂತೆ ಒತ್ತಾಯ ಪಡಿಸಬೇಕು ಎಂದರು ಅವರ ವಿಚಾರಗಳನ್ನು ವ್ಯಕ್ತಪಡಿಸಿರತಕ್ಕಂತದ್ದು ಬಹುಶಃ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಜನಾಂಗ ಅತ್ಯಂತ ಶೋಷಣೆಯಿಂದ ಜೀವನ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಅದು ಕಾಡುಗಳ್ಳರ ಜನಾಂಗ ಅಂತ ಹೇಳಿದ್ರೆ ತಪ್ಪಲ್ಲ ಅದಕ್ಕೆ ಕಾಡುಗಳ ಅನೇಕರಿದ್ದಾವೆ ನಿಮ್ಮದೇ ಆಗಿರ್ತಕ್ಕಂತ ದಾರಿಯಲ್ಲಿ ನಿಮ್ಮ ಸಂಸ್ಕೃತಿಯಲ್ಲಿ ನೀವು ಬದುಕನ್ನ ಕಟ್ಟಕಂತ ಇದ್ದೀರಾ ಆದರೆ ನಿಮಗೆ ಅದಕ್ಕೆ ಪೂರಕವಾಗಿರತಕ್ಕಂತ ಸವಲತ್ತುಗಳನ್ನು ಕೊಡ್ತಕ್ಕಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ ಆಗಬೇಕಾಯಿತು ಕಾಡುಗುಲ್ಲ ಸಮುದಾಯದ ರಾಜ್ಯ ಅಧ್ಯಕ್ಷ ರಾಜಣ್ಣ ಮಾತನಾಡಿ ಸುಮಾರು 2-3 ವರ್ಷಗಳಿಂದಲೂ ನಿರಂತರವಾಗಿ ನಾವು ಹೋರಾಟ ಮಾಡುತ್ತಿದ್ದು ನಮ್ಮ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿ ನೀಡಿದಾಗ ನಮ್ಮ ಬುಡಕಟ್ಟು ಸಮುದಾಯ ಅಭಿವೃದ್ಧಿಯಾಗಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು ಎಷ್ಟಿ ಮೀಸಲಾತಿ ಹಾಕಬೇಕು ಅಂತ ಹಕ್ಕುತ್ತಾಯ ಸಮಾವೇಶವನ್ನು ನಮ್ಮ ಗುಬ್ಬಿ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಸಹ ಮಾಡಿದರು ಅತ್ಯಂತ ಯಶಸ್ವಿಯಾಗಿದೆ ನಮ್ಮ ಹೋರಾಟ ಏನಿದ್ರು ಎಸ್ಟಿಗೋಸ್ಕರ ಎಸ್ಟಿ ಪಡೆಯಲೇಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಹೊರತು ಯಾವುದೇ ಒಂದು ಜಾತಿಯ ವಿಚಾರವಾಗಲಿ ಯಾವುದೇ ಒಬ್ಬ ರಾಜಕೀಯ ನಾಯಕರ ವಿಚಾರವಾಗಲಿ ಅಲ್ಲ ಸಮಾಜದ ಒಳಿತಿಗೋಸ್ಕರ ನಾವು ಈ ಎಸ್ಟಿ ಹೋರಾಟವನ್ನು ಸುಮಾರು 15 ವರ್ಷಗಳಿಂದ ನಿರಂತರವಾಗಿ ನಮ್ಮ ಹಿರಿಯರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಆದರೂ ಸಹ ಎಲ್ಲೋ ಒಂದು ಕಡೆ ನಮಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಎಲ್ಲ 40 ತಾಲೂಕುಗಳಲ್ಲಿ ಏನು ನಮ್ಮ ಕಾಡುಗೊಲ್ಲ ಜನಾಂಗ ಇದೆ ಅದು ಬುಡಕಟ್ಟು ಜನಾಂಗ ಬುಡಕಟ್ಟು ಲಕ್ಷಣಗಳ ಎಲ್ಲ ಲಕ್ಷಣಗಳು ನಮ್ಮಲ್ಲಿ ಇರೋದ್ರಿಂದ ನಮಗೆ 2018ರಲ್ಲಿ ಜಾತಿ ಪಟ್ಟಿಗೂ ಸಹ ಸೇರಿಸಿರೋದ್ರಿಂದ ಈಗ ಕಾಡುಗೊಲ್ಲ ಜಾತಿ ಸರ್ಟಿಫಿಕೇಟ್ ಸಹ ಕೊಡದ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಹೋರಾಟವನ್ನು ತೀವ್ರಗತಿಯಲ್ಲಿ ಹೋರಾಟವನ್ನು ಮಾಡಬೇಕು ಅಂತ ನಿಶ್ಚಯ ಮಾಡಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಏನು ಸರ್ಕಾರ ಇವತ್ತು ನಮ್ಮ ಬೇಡಿಕೆಗಳನ್ನು ಈಡೇರಿಸಿದ್ರೆ ಉಗ್ರವಾದ ಹೋರಾಟವನ್ನು ಮಾಡಿ ಮುಂದಿನ ಏನು ಚುನಾವಣೆಗಳು ಬರ್ತಿದೆ ಅದಕ್ಕೆ ನಮ್ಮ ಎಲ್ಲ ಸಮಾಜದ ಮುಖಂಡರುಗಳು ಸೇರಿ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸವನ್ನು ಈಗಾಗಲೇ ಮಾಡ್ತೀವಿ ಅಂತ ಅತ್ಯಂತ ಕಠಿಣವಾಗಿ ಹೇಳಕ್ಕೆ ಇಚ್ಛಪಡ್ತೀನಿ ಕಾರ್ಯಕ್ರಮದಲ್ಲಿ ಕಾಡುಗೊಲ್ಲ ಜಿಲ್ಲಾ ಅಧ್ಯಕ್ಷ ಗಂಗಾಧರ್ ತಾಲೂಕು ಅಧ್ಯಕ್ಷ ದೇವರಾಜ್ ಪೂಜಾರಿಗಳಾದ ಪಾಪಣ್ಣ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಪ್ರಸನ್ನ ದೊಡ್ಗುಣಿ ಅಮೋಕ್ ಟಿವಿ ಗುಬ್ಬಿ ಗುಬ್ಬಿ ತಾಲೂಕಿನ ರಸ್ತೆಗಳನ್ನು ನೋಡಿದರೆ ಅಭಿವೃದ್ಧಿ ಎಷ್ಟರ ಮಟ್ಟಿಗೆ ಆಗಿವೆ ಎಂಬುದು ತಿಳಿಯುತ್ತದೆ ಹೀಗೆಂದು ಮುಖಂಡ ಹೊನ್ನಗಿರಿಗೌಡ ಗುಬ್ಬಿಯಲ್ಲಿ ತಿಳಿಸಿದರು ಸೋಮವಾರ ಪಟ್ಟಣದಲ್ಲಿ ಏರ್ಪಡಿಸಿದ್ದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಹಾಗೂ ಕಾಂಗ್ರೆಸ್ ಗ್ಯಾರಂಟಿ ಪತ್ರಗಳನ್ನು ವಿತರಿಸಿ ಮಾತನಾಡಿದ ಅವರು ಶಾಸಕರು ಕೇವಲ ಮಾತಿನಲ್ಲಿಯೇ ಅಭಿವೃದ್ಧಿ ಎಂದು ಹೇಳುತ್ತಿದ್ದಾರೆ ಆದರೆ ವಾಸ್ತವವೇ ಬೇರೆಯಾಗಿದೆ ಎಂದು ಕಿಡಿಕಾರಿದರು ತಾಲೂಕಿನಲ್ಲಿ ಪಕ್ಷ ಸಂಘಟನೆ ಮಾಡುತ್ತಿರುವ ನನಗಾಗಲಿ ಅಥವಾ ಜಿಎಸ್ ಪ್ರಸನ್ನ ಕುಮಾರ್ ಅವರಿಗಾಗಲಿ ಟಿಕೆಟ್ ನೀಡಿದರೆ ಗೆಲ್ಲುತ್ತೇವೆ ಕಾರ್ಯಕರ್ತರು ಸ್ವಾಭಿಮಾನಿಗಳಾಗಿರುವಂತೆ ಕರೆ ನೀಡಿದರು ಕ್ಷೇತ್ರ ಅಭಿವೃದ್ಧಿಗೆ ಎಲ್ಲಿರುವುದಿಲ್ಲ ಅಂತೇಳಿ ನೋಡ್ಕೊಂಡು ಎಲ್ಲರನ್ನೂ ಮಾಡ್ತಿರುತ್ತೆ ಅದಕ್ಕೆ ಕನಿಷ್ಠ 15-25% ಕಮಿಷನ್ ಅದು ಇದನ್ನೆಲ್ಲ ತಗೊಂಡಿರುತ್ತ ಕಾಂಗ್ರೆಸ್ ಅಲ್ಲಿ ಕಾಂಗ್ರೆಸ್ ಸಿಂಬಲ್ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಲ್ಲ ಕಾಂಗ್ರೆಸ್ ಮೆಂಬರ್ ಆಗಿಲ್ಲ ಕಾಂಗ್ರೆಸ್ ಸಿಂಬಲ್ ಆಗಿರೋದು ಕುಕ್ಕರ್ ಹಂಚಿಕೊಂಡಿದೆ ಒಂದು ರೂಪಾಯಿ ಕುಕ್ಕರ್ನ ಒಂದು ಮನೆ ಮನೆ ಕೊಡ್ತಾ ಇದ್ದಾರೆ ಅಶ್ವಂತ ಕುಮಾರ್ ಒಂದು 300 ರೂಪಾಯಿ ಕುಕ್ಕರ್ ರಾಜಕಾರಣ ಇವರಿಗೆ ಇವರಿಗೆ ನಮ್ಮ ನೈತಿಕತೆ ಇದೆಯಾ ಇವರಿಗೆ ಒಂದೇ ಒಂದು ಉದ್ದೇಶ
ಮುಖಂಡ ಜಿಎಸ್ ಪ್ರಸನ್ನ ಕುಮಾರ್ ಮಾತನಾಡಿ, ಶಾಸಕ ಎಸ್ಆರ್ ಶ್ರೀನಿವಾಸ್ ರವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕರೆತರುವ ಮೂಲಕ ಪಕ್ಷದ ಸಿದ್ಧಾಂತಗಳನ್ನು ಗಾಳಿಗೆ ತೂರಲಾಗುತ್ತಿದೆ. ಪಕ್ಷದ ಸಿದ್ಧಾಂತಗಳಿಗೆ ಅನುಗುಣವಾಗಿ ತಾಲೂಕಿನಲ್ಲಿ ಪಕ್ಷ ಸಂಘಟನೆ ಮಾಡುತ್ತಿದ್ದರು. ಕೆಪಿಸಿಸಿ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ನನ್ನನ್ನು ಪಕ್ಷದಿಂದ ಕಿತ್ತು ಹಾಕುತ್ತೇನೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ನಿಟೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಯಣ್ಣ, ಗುಬ್ಬಿ ಉಸ್ತುವಾರಿ ರಿಜ್ವಾನ್, ಮುಖಂಡರಾದ ಕೆಆರ್ ತಾತಯ್ಯ ಹಾಗೂ ಅನೇಕ ಕಾರ್ಯಕರ್ತರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ ಅಮೋಕ್ ಟಿವಿ ಗುಬ್ಬಿ. ಚಿಕ್ಕಬಳ್ಳಾಪುರ ತಾಲೂಕು ಪಟ್ರೇನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಪಟ್ರೇನಹಳ್ಳಿ ಸದಸ್ಯ ರಾಕೇಶ್ ಮೋಹನ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷ ಸ್ಥಾನ ಸಾಮಾನ್ಯ ಮೀಸಲಾತಿಗೆ ಎರಡೂವರೆ ವರ್ಷ ಮಾತ್ರ ಅವಕಾಶವಿದ್ದು, ಎರಡೂವರೆ ವರ್ಷಗಳ ಸಾಮಾನ್ಯ ಸ್ಥಾನಕ್ಕೆ ಮೂರನೇ ಅಧ್ಯಕ್ಷರಾಗಿ ರಾಕೇಶ್ ಮೋಹನ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚುನಾವಣಾಧಿಕಾರಿಯಾಗಿ ಕೃಷಿ ಸಹಾಯಕ ನಿರ್ದೇಶಕ ಕೇಶವರೆಡ್ಡಿ ಕಾರ್ಯನಿರ್ವಹಿಸಿದರು. ನೂತನ ಅಧ್ಯಕ್ಷರಾಗಿರುವ ರಾಕೇಶ್ ಮಾತನಾಡಿ, ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲ ಹಳ್ಳಿಗಳಲ್ಲೂ ಮೂಲಭೂತ ಸೌಲಭ್ಯಗಳ ಕೊರತೆ ನೀಗಿಸುವುದಾಗಿ ತಿಳಿಸಿದ್ದಾರೆ. ಸದಸ್ಯರುಗಳಿಗೂ ಧನ್ಯವಾದಗಳು ತಿಳಿಸ್ತೇನೆ. ಮೂಲಭೂತ ಸೌಕರ್ಯಗಳಿಗೆ ಮೊದಲು ಆದ್ಯತೆಗಳನ್ನು ನೀಡುತ್ತೇನೆ. ಸಚಿವರಾದಂಥ ಸುಧಾಕರ್ನವ್ರಿಗೂ ಕೂಡ ಧನ್ಯವಾದಗಳು, ಕೇಶವರೆಡ್ಡಿಯವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ. ಮೂಲಭೂತ ಸೌಕರ್ಯಗಳಿಗೆ ಮೊದಲು ಆದ್ಯತೆಯನ್ನು ಕೊಡ್ತೀನಿ. ಶಿಕ್ಷಣಕ್ಕೆ ಒತ್ತು ಕೊಟ್ಟು ಈಗ ಆಲ್ರೆಡಿ ನಮ್ಮ ಪಂಚಾಯಿತಿ ಅಭಿವೃದ್ಧಿಯಲ್ಲಿ ನಡ್ಕೊಂಡು ಹೋಗ್ತಿದೆ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ಕೊಂಡು ಹೋಗ್ತಿದೆ. ಎಲ್ಲ ಗ್ರಾಮಗಳಲ್ಲಿ ಚರಂಡಿ ವ್ಯವಸ್ಥೆ ಮತ್ತು ಲೈಟ್ಗಳು, ಮೂಲಭೂತ ಸೌಕರ್ಯಗಳು ಏನೇನು ಕೊರತೆ ಇದೆಯೋ ಎಲ್ಲವನ್ನು ನೀಗಿಸುವಂಥ ನಿಭಾಯಿಸುವಂಥ ಅಧ್ಯಕ್ಷ ಖಂಡಿತ ಮಾಡ್ಕೊಂಡು ಹೋಗ್ತೇವೆ. ಇನ್ನೂ ಹೆಚ್ಚು ಈಗ ಸೋಲಾರ್ ನಮಗೆ ಲಭ್ಯ ಇರೋದ್ರಿಂದ ಅದನ್ನು ಬುಕ್ ಮಾಡಿ ಸೋಲಾರ್ ದೀಪಗಳನ್ನು ಅಳವಡಿಸ್ಕೊಂಡು ಎಲ್ಲ ರೀತಿಯ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೇವೆ. ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ರಾಕೇಶ್ ಅವರಿಗೆ ಅವರ ತಂದೆ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮೋಹನ್, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಆನಂದ್ ಮೂರ್ತಿ, ಮರಳುಕುಂಟೆ ಕೃಷ್ಣಮೂರ್ತಿ, ಮಾಜಿ ಅಧ್ಯಕ್ಷ ಲೋಕೇಶ್ ರಾಜಶೇಖರ್, ಪಿಡಿಒ ವಿಜೇಂದ್ರ ಹಾಗೂ ಇತರರು ಶುಭ ಕೋರಿದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ನಗರದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ನಡೆಯುತ್ತಿರುವ ವಿಜಯ ಸಂಕಲ್ಪ ಯಾತ್ರೆಯಿಂದಾಗಿ ನಗರದ ಪ್ರಮುಖ ರಸ್ತೆಗಳ ವಿಭಜಕಗಳಲ್ಲಿ ಅಳವಡಿಸಿರುವ ಬಾವುಟಗಳಿಂದ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರಿಗೆ ಕಿರಿಕಿರಿ ಉಂಟಾಗುತ್ತಿದೆ. ನಗರದ ಪ್ರಮುಖ ರಸ್ತೆಗಳ ವಿಭಜಕಗಳಲ್ಲಿ ಅಳವಡಿಸಿರುವ ಪಕ್ಷದ ಬಾವುಟಗಳಿಂದ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರಿಗೆ ಆತಂಕ ಸೃಷ್ಟಿಸುವಂತಾಗಿದೆ. ನಗರಸಭೆಯ ವತಿಯಿಂದಲೂ ಯಾವುದೇ ಅನುಮತಿಯನ್ನು ತೆಗೆದುಕೊಳ್ಳದೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ದೊಡ್ಡ ದೊಡ್ಡ ಕಟ್ಟಿಗೆಗಳಲ್ಲಿ ಬಾವುಟಗಳನ್ನು ವಿಭಜಕಗಳಲ್ಲಿನ ಮರ ಮತ್ತು ವಿದ್ಯುತ್ ಕಂಬಗಳಿಗೆ ಕಟ್ಟಿ ರಸ್ತೆಗೆ ಬಾಗಿಸಿರುವುದರಿಂದ ವಾಹನ ಸವಾರರು ರಸ್ತೆಯಲ್ಲಿ ಓಡಾಟ ನಡೆಸಲು ಪರದಾಡುವಂತಾಗಿದೆ. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.